ಓಕೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಏನಾಗ್ತಾ ಇದೆ ನೋಡೋಣ. ಶಿಡ್ಲಘಟ್ಟ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಈಗಾಗಲೇ ನಿಗದಿಯಾಗಿದೆ. ಕಾಲ್ ಮಾಡಿ ವೋಟ್ ಮಾಡಿ. ಶಿಡ್ಲಘಟ್ಟ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ತಮ್ಮ ಆಯ್ಕೆಯನ್ನು ತಿಳಿಸ್ತಾ ಇದ್ದಾರೆ, ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಒಂದು ಅಭಿಯಾನಕ್ಕೆ ಬೆಳಗ್ಗೆ 9:30ರಿಂದ ಶುರುವಾದಂತಹ ಒಂದು ಅಭಿಯಾನ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ 9:30ರಿಂದ 12:00ರವರೆಗೆ ಈ ಒಂದು ಸಮೀಕ್ಷೆ. ಇವತ್ತು ಮೊದಲ ವಿಧಾನಸಭಾ ಕ್ಷೇತ್ರ, ಈ ದಿನದ ಮೊದಲ ವಿಧಾನಸಭಾ ಕ್ಷೇತ್ರ. ಮಧ್ಯಾಹ್ನ 1 ಗಂಟೆಗೆ ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಎಂದಿನಂತೆ ಸಿಗ್ತಾ ಇರೋದು ಬಹಳ ವಿಶೇಷ. ಬೆಳಗ್ಗೆ 9:30ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ನಮ್ಮ ಪವರ್ ಪ್ರತಿನಿಧಿ ಮಲ್ಲಪ್ಪ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಮಲ್ಲಪ್ಪ, ಶಿಡ್ಲಘಟ್ಟದಲ್ಲಿ ಸದ್ಯಕ್ಕೆ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮುಖೇನ ಜನರ ಅಭಿಪ್ರಾಯಗಳು ಯಾವ ರೀತಿ ವ್ಯಕ್ತವಾಗ್ತಾ ಇದ್ದಾವೆ, ಅದರ ರಾಜಕೀಯ ಹಿನ್ನೆಲೆ, ಪ್ರೆಸೆಂಟ್ ಟ್ರೆಂಡಿಂಗ್, ಕುಡಿ ಗೋ ಹೆಡ್ ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್. ವಿಶೇಷವಾಗಿ ಒಂದು ವಿಧಾನಸಭೆ ಒಂದು ಕಣ ಆಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಹಾಲಿ ಕಾಂಗ್ರೆಸ್ ಶಾಸಕರ ವೀರಮುನಿಯವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ ಈ ಬಾರಿ ಘಟಾನುಘಟಿಗಳು ಒಂದು ಅಧಿಕಾರಕ್ಕೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಒಂದು ಜನರ ಒಂದು ಮನಸ್ಸು ಗೆಲ್ಲುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನಂದ್ರೆ ಕಾಂಗ್ರೆಸ್ ಅಲ್ಲಿ 3 ಆಕಾಂಕ್ಷ ಹೇಳಿದ್ರೆ ವೀರಮುನಿಯಪ್ಪನವರು ಘೋಷಿಸಿರುವಂತಹ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬೆಳ್ಳಳ್ಳಿ ಕೊಂದೇಗೌಡರು, ಕಳೆದ 8 ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಪುಟ್ಟು ಅಂಜಿನಪ್ಪನವರು ಮತ್ತೆ ಇತ್ತೀಚೆಗೆ ಬಂದಂತ ರಾಜೇಗೌಡರು, ಈ ಮೂವರು ಸಹ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಜೆಡಿಎಸ್ ಇಂದ ಮೇಲೂರು ರವಿಕುಮಾರ್ ಅವರು ಅಭ್ಯರ್ಥಿಯಾಗಿ ಫೈನಲ್ ಆಗಿದೆ. ಇನ್ನು ಬಿಜೆಪಿಯಿಂದ ಸಿಕಲ್ ರಾಮಚಂದ್ರೇಗೌಡರು ಮತ್ತು ಮಾಜಿ ಶಾಸಕ ಎಂ ರಾಜಣ್ಣ ಅವರು ಇರ್ತಾರೆ. ಈ ಪಕ್ಷೇತರವಾಗಿ ಹತ್ರ ಒಂದು ಅಭ್ಯರ್ಥಿ ಇರ್ತಾರೆ. ಆದ್ರೆ ಈಗ ಪ್ರಮುಖವಾಗಿ ಅಂದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಳೆದ ಒಂದು ಸ್ವತಂತ್ರ ನಂತರ ನೋಡ್ಕೊಂಡ್ರೆ ಇದು ಕಾಂಗ್ರೆಸ್ ನ ಭದ್ರಕೋಟೆ ಅಂತ ಹೇಳಬೇಕಾದ್ರೆ ಪ್ರಮುಖವಾಗಿ ಹೆಚ್ಚು ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದದ್ದು, ಉಳಿಕೆಯಾಗಿ ಜೆಡಿಎಸ್ ಒಂದು ಎರಡು ಮೂರು ಸಲ ಗೆದ್ದಿದೆ ಅಂತ ಹೇಳಿದ್ರು. ಪ್ರಮುಖವಾಗಿ ಅಂದ್ರೆ ಈ ಬಾರಿ ಅಷ್ಟೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಒಂದು ಜಿದ್ದಾಜಿದ್ದಿನ ಪೈಪೋಟಿ ನಡೆಯುತ್ತೆ ಅಂತ ಹೇಳುದು. ಏನಂದ್ರೆ ಇವತ್ತು ಪವರ್ ಟಿವಿ ಅನ್ಕೊಂಡಿರುವಂತ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಾಕಷ್ಟು ಒಂದು ಕರೆಗಳು ಬರ್ತಾ ಇದೆ ಅಂತ ಹೇಳುದು. ಅದರಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಇನ್ನಿತರ ಒಂದು ವ್ಯಕ್ತಿಗಳ ಪಕ್ಷದ ವ್ಯಕ್ತಿಗಳ ಪರವಾಗಿ ಜನ ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಈ ಬಾರಿ ನೋಡಿದ್ರೆ ಮೇಲೂರು ರವಿಕುಮಾರ್ ಅವರು ಕಳೆದ ಬಾರಿ 4 ಮತಗಳ ಅಂತರದಿಂದ ಸೋತಿರೋದ್ರಿಂದ ಈ ಬಾರಿ ಅವ್ರಿಗೆ ಸ್ವಲ್ಪ ಸಿಂಪತಿ ವರ್ಕೌಟ್ ಆಗ್ತದೆ ಅನ್ನೋದು ಲೆಕ್ಕಾಚಾರ ಇದ್ರೆ, ಕಾಂಗ್ರೆಸ್ ಕಳೆದ 8 ವರ್ಷಗಳಿಂದ ಚಿಕ್ಕಾಜನಪ್ಪರು ಬೇರೆ ಕೆಲಸ ಮಾಡಿರುವಂತ ಅವ್ರಿಗೆ ಮತ್ತೆ ರಾಜೇಗೌಡರು ಇವರೆಲ್ಲ ಸಹ ಒಂದು ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಜನರ ಒಂದು ಮನಸ್ಸು ಗೆಲ್ಲುವಂತ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರೋದ್ರಿಂದ ಜಿದ್ದಾಜಿದ್ದಿನ ಪೈಪೋಟಿ ಒಂದು 3 ಪಕ್ಷಗಳ ನಡುವೆ ಎದುರಾಗಬಹುದು ಅಂತ ಹೇಳ್ಬೋದು ನಾವು.